ಚಿಕ್ಕಮಗಳೂರು ಸಾಂಸ್ಕೃತಿಕ ಪ್ರತಿಷ್ಠಾನ, ದಿನ್ಮಾಹ ಕಲಾ ಸಂಘ, ನೆಹರು ಯುವಕ ಕೇಂದ್ರ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಶ್ರೀ ಶಾರದಾ ಸ್ಕೂಲ್ ಆಫ್ ಲಾ ಕಾಲೇಜಿನಲ್ಲಿ ಕ್ರಿಸ್ಮಸ್ ಯುವಕವಿಗೋಷ್ಠಿ ನಡೆಯಿತು. ಜಿಲ್ಲಾ ಕರಬಳಗದ ಮಾಜಿ ಅಧ್ಯಕ್ಷರಾದ ಶಾಂತಿ ಸರೋಜಿನಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಶಾರದಾ ಸ್ಕೂಲ್ ಆಫ್ ಲಾ ಕಾಲೇಜಿನ ಪ್ರಾಂಶುಪಾಲರು ಯುವ ಕವಿಗಳಿಗೆ ವೇದಿಕೆ ನೀಡುವುದರ ಜೊತೆಗೆ ಭಾರತೀಯ ಸಂವಿಧಾನದಲ್ಲಿನ ಧಾರ್ಮಿಕ ಭಾವೈಕ್ಯತೆ ಪ್ರಾಮುಖ್ಯತೆಯನ್ನು ತಿಳಿಸುವುದರ ಮೂಲಕ ಯುವ ಕವಿಗೋಷ್ಠಿಯನ್ನು ನಡೆಸಿಕೊಟ್ಟರು. ನಾವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ಕೆಲವರಿಗೆಲ್ಲ ಡೌಟ್ ಕೂಡ ಬಂದಿರ್ಬೋದು, ಹೌ ವಿ ಆರ್ ರಿಲೇಟೆಡ್ ಟು ದಿಸ್ ಕ್ರಿಸ್ಮಸ್. ಸೊ ನಾವೆಲ್ಲ ನಾವು ಸಂವಿಧಾನವನ್ನು ಓದ್ತಾ ಇದ್ದೀವಿ. ಸಿಎಸ್ಐ ಸೆಂಟ್ ಆಂಡ್ರೂಸ್ ಚರ್ಚ್ ಫಾದರ್ ಗಳಾದ ರೆವರೆಂಡ್ ವಿನೋದ್ ಸ್ವರೂಪ್ ಅವರು ಮಾತನಾಡಿ, ಯೇಸು ಕ್ರಿಸ್ತನು ಜಗತ್ತಿಗೆ ಶಾಂತಿಯ ಸಂದೇಶವನ್ನು ನೀಡಿದ್ದಾರೆ, ಕ್ರಿಸ್ಮಸ್ ಹಬ್ಬದಂದು ನಾವೆಲ್ಲರೂ ಭಾವೈಕ್ಯತೆ ಸಂದೇಶ ಸಾರೋಣ ಎಂದು ಹೇಳಿದರು. ಇವತ್ತು ನಮ್ಮ ಕಾವ್ಯಗಳು ಕೂಡ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಶೋಷಿತರ, ದುರ್ಬಲರ, ನೊಂದವರ ಪರವಾಗಿ ನಿಲ್ಲುವಂತ ಕಾವ್ಯಗಳು. ಭೂಮಿಕಾ ಸಂಸ್ಥೆಯ ಮುಖ್ಯಸ್ಥರಾದ ಅನಿಲ್ ಆನಂದ್ ರವರು ಮಾತನಾಡಿ, ವಿವಿಧತೆಯಲ್ಲಿ ಏಕತೆ ಹೊಂದಿರುವ ಭಾರತ ದೇಶ ನಮ್ಮದು. ಕೆಲವರು ಅದನ್ನು ಕದಡಿಸುವ ಪ್ರಯತ್ನಕ್ಕೆ ಕೈಹಾಕಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡುವ ಕಾರ್ಯ ಮಾಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸಾಹಿತ್ಯದ ಮೂಲಕ ಭಾವೈಕ್ಯತೆಯ ಸಂದೇಶ ಸಾರುವ ತಮ್ಮ ಶ್ರಮ ಸಾರ್ಥಕವಾಗಲಿ ಎಂದು ಹೇಳಿದರು. ರಂಗು ಬೀಳುತ್ತಾ ಉದಯಿಸಿದ ರವಿ, ರಂಗು ಬೀಳುತ್ತಾ ಭೂರವೆಯ ಮೇಲೆ ರಂಗವನ್ನು ಚೆಲ್ಲುತ್ತಾ ಹಸಿರಾದರು, ಹಸಿರು ಗಿಡವೆಲ್ಲ ಉಸಿರಾದರು. ಭಾವೈಕ್ಯದಿಂದ ಕೂಡಿ ಬಾಳವನ, ಸೌಹಾರ್ದದಿಂದ ಭಾವೈಕ್ಯತೆಯಿಂದ ಕೂಡಿ ಬಾಳವನ, ದೇಶದ ಪ್ರಗತಿಯಲ್ಲಿ ಭಾಗಿಯಾಗುವ, ದೇಶದ ಪ್ರಗತಿಯಲ್ಲಿ ಭಾಗಿಯಾಗುವ. ಭವಿಷ್ಯದ ಮನದಿ ನಗುತ್ತಿತ್ತು. ಯಾರ್ಯಾರು ಏನೇನನ್ನೋ ಕೆಡವಿ ಮತ್ತಿನ್ನೇನೇನೋ ಕಟ್ಟಿದ್ದಾರೋ ಯಾರಿಗಿವತ್ತು ಅದು ಇತಿಹಾಸ ಬಿಡಿ. ಬನ್ನಿ ಬನ್ನಿ ಸಹೋದರರೇ, ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸೋಣ. ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುತ್ತಾ ನಾವು ಏಕತೆ, ಐಕ್ಯತೆ, ಅಖಂಡತೆಯನ್ನು ಎತ್ತಿ ಹಿಡಿಯೋಣ. ಚಿಕ್ಕಮಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿಸ್ಲಹಳ್ಳಿ ಸೋಮಶೇಖರ್ ರವರು ಮಾತನಾಡಿ, ಕನ್ನಡವು ವಿಶ್ವದಲ್ಲೇ ಅತಿ ಪುರಾತನವಾದ ಭಾಷೆಯಾಗಿದ್ದು ಸಾವಿರಾರು ಜನರು ಈ ಭಾಷೆಯ ಕೀರ್ತಿ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸೋಣ ಎಂದು ಹೇಳಿದರು. ಸಾಹಿತ್ಯ ಅಲ್ಲ, ಸಾಹಿತ್ಯ ಸೇವಕರು ಕೂಡ, ಸಾಹಿತ್ಯ ಸಂಘಟಕ ಸಾಹಿತ್ಯ ಅಲ್ಲ, ಅದು ಕೂಡ ಯಾವುದೇ ಸಾಹಿತ್ಯ ಅಥವಾ ಕವಿತೆ ಅರ್ಥವಾಗದೆ ಇರ್ತಕ್ಕಂತಹ ಯಾವುದೇ ಕವಿತೆ ಇಲ್ಲ ಅಂತ. ಪ್ರತಿಯೊಂದು ಕವಿತೆಯು ಕೂಡ ಯಾವುದಾದ್ರೂ ಒಂದು ಅರ್ಥವನ್ನು ಸಾರ್ಥದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡಿದ್ದೇವೆ. ನಾವು ಕಾನೂನು ವಿದ್ಯಾರ್ಥಿಗಳಿಗೆ ನಾವು ಹೇಳುವಂಥದ್ದು ಏನಂದ್ರೆ, ಸಂವಿಧಾನದ ಆಶಯಗಳನ್ನ ಪೂರೈಸಬೇಕು. ನಮ್ಮ ಆಶಯ ಇಷ್ಟೇ, ಎಲ್ಲ ಧರ್ಮವೂ ಕೂಡ ಒಂದೇ ಅಂತೇಳಿ. ಭಾವೈಕ್ಯತೆ ಅಂತ ಹೇಳಿದ್ರೆ ವೈವಿಧ್ಯತೆಯಲ್ಲಿ ಏಕತೆ ಅಂತ ಏನು ಹೇಳ್ತೇವೋ, ಇದಕ್ಕೆ ಒಂದು ಅರ್ಥಪೂರ್ಣವಾಗಿ ಇತ್ತು ಅಂತ ಹೇಳಕ್ ಇಷ್ಟಪಡ್ತೇವೆ. ಕವಿತೆಗಳ ಬಗ್ಗೆ ಏನು ಹೇಳ್ತೀರಿ, ಕವನಗಳ ಬಗ್ಗೆ ಅಥವಾ ಕವಿಗಳ ಬಗ್ಗೆ? ಈಗ ಬಂದಿರುವಂತಹ ಯುವ ಕವಿಗಳು, ನನ್ನ ಈಗ ಒಂದು ಮಾತಿದೆ, ರವಿ ಕಾಣದನ್ನ ಕವಿ ಕಂಡ ಅಂತೇಳಿ, ಅದಕ್ಕೆ ಒಂದು ಅದನ್ನ ಸಾಬೀತು ಮಾಡಿದ್ದಾರೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಇನ್ನು ಮುಂದೆ ದೇಶದ ಪ್ರಜೆಗಳಾಗ್ತಾರೆ, ಅವರು ಯಾವ ರೀತಿ ತಮ್ಮ ಸಮಾಜದಲ್ಲಿ ಭಾವೈಕ್ಯತೆ, ಏಕತೆಯನ್ನು ಸಾರಬಹುದು ಅಂತ ಈ ಕಾರ್ಯಕ್ರಮದ ಮೂಲಕ ಅರಿವು ಮೂಡಿಸಿದ್ದೀರಿ, ಅದಕ್ಕೆ ಧನ್ಯವಾದಗಳು. ನಮ್ಮ ಸಮಾಜದಲ್ಲಿ ಏಕತೆ ಮತ್ತು ಜಾತ್ಯತೀತ ಮನೋಭಾವವನ್ನು ಬೆಳೆಸಿಕೊಳ್ಳಲು ಯುವ ಕವಿಗೋಷ್ಠಿಯಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ಇದಕ್ಕೆ ಎಲ್ಲ ಕವಿಗಳಿಗೂ ಹಾಗೂ ಯುವ ಕವಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಯುವ ಕವಿಗೋಷ್ಠಿಯಲ್ಲಿ ಐಡಿಎಸ್ಸಿ ಕಾಲೇಜಿನ ಪ್ರಾಧ್ಯಾಪಕರಾದ ಸಂಪತ್ ಬೆಟ್ಟಿಗೆರೆ, ಯುವ ಕವಿಯತ್ರಿ ಶ್ರೀ ದೀಪಾರಾಣಿ, ನಾಗೇಶ್, ಸತೀಶ್ ಜಿ ಶೌರ್ಯ, ಅಲ್ತಾಫ್ ಬಿಳುಗೊಳ ಮುಂತಾದ ಕವಿಗಳು ಕವನ ವಾಚಿಸಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಸಂಸ್ಕೃತಿ ಪ್ರತಿಷ್ಠಾನದ ನಳಿನಾ ಡಿ, ದಿನ್ಮಾಹ ಕಲಾ ಸಂಘದ ಸತೀಶ್, ಶಾರದಾ ಸ್ಕೂಲ್ ಆಫ್ ಲಾ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಸಾಹಿತ್ಯಾಸಕ್ತರು ಹಾಜರಿದ್ದರು.